ಅತಿ ಸಂಭ್ರಮದಿಂದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಜಾತ್ರೆ ಉಳ್ಳಾಗಡ್ಡೆ ಕಾಣಪುರ ಗ್ರಾಮದಲ್ಲಿ ಜರುಗಿತು. ಹೌದು, ಅತಿ ಸಂಭ್ರಮದಿಂದ ಶ್ರೀ ರೇಣುಕಾ ದೇವಿ ಜಾತ್ರೆ ಜರುಗಿತು. ಇದೇ ಸಂದರ್ಭದಲ್ಲಿ ಶಠಸ್ಥಳ ಬ್ರಹ್ಮ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಜಾತ್ರೆ ಮಾಡಿದರೆ ಭಗವಂತ ನಮಗೆ ಒಲಿಯುತ್ತಾನೆ ಎಂದು ಹೇಳಿದರು. ನಂತರ ಶ್ರೀ ರೇಣುಕಾದೇವಿಗೆ ಸಂಜೆ ಶಾಸ್ತ್ರಿಗಳಿಂದ ರುದ್ರಾಭಿಷೇಕ ಹಾಗೂ ಪೂಜೆ ಮತ್ತು ದೇವಿಗೆ ಹೂವಿನ ಅಲಂಕಾರ ಮಾಡಿದರು. ನಂತರ ದೇವಿಯ ಜಾತ್ರೆ ನಿಮಿತ್ತ ಕುದುರೆ ಗಾಡಿ ಸ್ಪರ್ಧೆ ಹಾಗೂ ಜೋಡೆತ್ತಿನ ಗಾಡಿ ಸ್ಪರ್ಧೆ ಜರುಗಿದವು. ಸ್ಪರ್ಧೆಗಳನ್ನು ನೋಡಿ ಆನಂದಿಸಿದ ಸಾರ್ವಜನಿಕರು. ಚೆನ್ನಾಗಿಟ್ಟಿರುವ ತಾಯೆ, ನಮ್ಮ ನಮ್ಮಲ್ಲಿರ್ತಕ್ಕಂತಹ ಸಣ್ಣ ಸಣ್ಣ ವಿಷಯಗಳನ್ನ ಬದಿಗೊತ್ತಿ, ನಮ್ಮ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನ ಬದಿಗೊತ್ತಿ, ನಮ್ಮ ನಮ್ಮಲ್ಲಿರ್ತಕ್ಕಂಥ ಹಗೆತನವನ್ನ ಬದಿಗೊತ್ತಿ, ನಮ್ಮ ನಮ್ಮಲ್ಲಿರ್ತಕ್ಕಂಥ ದ್ವೇಷ ಹಸಿಗಳನ್ನ ಬದಿಗೊತ್ತಿ ನಮ್ಮ ಸಂತೋಷವಾಗಿಡುವ ತಾಯಿ ಅಂತ ಕೇಳ್ಕೊಳ್ಳಕ್ಕೆ ಇವತ್ತು ನಾವು ಜಾತ್ರೆಯನ್ನು ಮಾಡ್ತಾ ಇದ್ದೀವಿ. ತಾಯಿಯಂದಿರು ಅಂಬಲಿ ಬೆನ್ನಿಗೆ ಹೊತ್ಕೊಂಡು ನಿಂತಿದ್ದಾರೆ. ತಾಯಿ ಯಾವಾಗ್ಲೂ ಶಾಂತವಾಗಿರು. ಅಂಬಲಿ ಜ್ಯೋತಕ ಏನಂತಂದ್ರೆ ಜಗತ್ತು ಶಾಂತವಾಗಿರಲಿ. ಮುತ್ತೆ ನುಡಿತು ಜ್ಯೋತಕ ಏನಂತಂದ್ರೆ ಪ್ರತಿಯೊಂದು ಸಂಸಾರವು ಕೂಡ ಸುಖಮಯವಾಗಿ ಸಾಗಲಿ ಅನ್ನತಕ್ಕಂತಹ ದಿವ್ಯ ಸಂದೇಶವನ್ನು ಸಾರತಕ್ಕಂಥ ಜಾತ್ರೆಯನ್ನ ನಮ್ಮ ರೇಣುಕಾ ಕಮಿಟಿಯವರು ಮಾಡಿದ್ದಾರೆ ಅಂತಂದ್ರೆ ಎಷ್ಟು ಸಂತೋಷವಾಗುತ್ತೆ. ಮಹಾಭಾರತದಲ್ಲಿ ಸಣ್ಣ ಸಣ್ಣ ಪ್ರಸಂಗಗಳು ಬರ್ತಾವ ಯಾರು ನೋಡೇ ಇಲ್ಲ. ಮಹಾಭಾರತ ಸಣ್ಣ ಸಣ್ಣ ಪ್ರಸಂಗಗಳು ಬರ್ತಾವೆ, ಅದನ್ನ ಯಾರು ನೋಡಿಲ್ಲ. ಬರೇ ಮಹಾಭಾರತ ಹೇಳ್ಕೊಂತ ಹೋದ್ರು ಅಷ್ಟೇ. ಅಲ್ಲಿ ಒಬ್ಬ ಹೆಣಮಗಳು ನೀರು ಸೇರ್ತಾ ಇದ್ದಾಳೆ. ನೀರು ಕೊಡ ತುಂಬ ಮಾಡ್ಬೇಕಾದ್ರೆ ಕೃಷ್ಣ ಕುಂತಿದ್ದಾನೆ. ಕೃಷ್ಣನಿಗೆ ನೀರು ಹೊರಸಂತ ಅದಕ್ಕೆ ಕೃಷ್ಣ ನೀರು ಹೊರಸಂಗಿಲ್ಲ. ಆಕೆ ತಾನೇ ಹೊತ್ಕೊಂಡು ಮನೆಗೆ ಬರ್ತಾಳೆ. ಮನೆಗೆ ಬರೋ ಕೂಡ ಕೃಷ್ಣ ಬಂದಾಗಿ ತುಂಬ್ತಿರ್ತಾನೆ. ಆಕೆ ಶುಟ್ಟು ಬರುತ್ತ ಅಲ್ಲೋ ಪುಣ್ಯಾತ್ಮ ಭಾವಿ ಅಂತ ಕೊಡ ಹೊರಸಂದ್ರೆ ನೀವು ಹೊರಸಲಿಲ್ಲ, ಈ ಮನ್ಯಾಗ ಬಂದು ಕುಂತಿದೆಯಲ್ಲ, ಏನ್ ಈ ಕೃಷ್ಣನ್ ಪರಮಾತ್ಮ ನಾವ್ ಹೆಂಗ ಅನ್ನೋದು ಅಂದ ಕೃಷ್ಣ ಹೇಳ್ತಾನ. ಅವ್ವಾನ ದೇ ಪ್ರತಿಯೊಂದು ದೇವರ ಕೆಲಸ, ಅದು ರೇಣುಕಾ ಮಹಾಮಾತೆ ಇರಲಿ, ಆ ಬಜರಂಗ ಬಲೆ ಏನಿರಲಿ, ಎಲ್ಲರೂ ಕೂಡ ನಮ್ಮ ತಲೆ ಮೇಲೆ ಭಾರಿ ಇರ್ತಕ್ಕಂಥ ದೇವರುಗಳೇ ವಿನಃ ಮತ್ತೇನು ಅಲ್ಲ. ಆ ದೇವ್ರು ಎಂದೂ ಕಾಡಂಗಿಲ್ಲ, ಆ ದೇವ್ರ ಕಾಡವ್ರು ನಾವ್ ಕಾಡಂಗಿಲ್ಲ. ಆ ದೇವ್ರ ಕಾಡಬಾರ್ದಂತಾನೆ ಜಾತ್ರೆ ಮಾಡಕತ್ತೇವೆ. ನಮ್ಮೂರು ಇಷ್ಟು ಸಹ ಮಾಡಿದ್ರು ಎಲ್ಲಾ ದೇವಸ್ಥಾನ ಊರಲ್ಲಿ ಅಂತ ಪರಿಜ್ಞಾನ ಇಲ್ಲ. ನಾವ್ ಒಟ್ಟು ಗುಡ್ಯಾಕ್ ಕೂಡಬೇಕು, ತಾಯಿ ಮುಂದೆ ಕೂಡಬೇಕಂತ ಕುಂತಿದಿರಲ್ಲ, ಇದು ಪವಿತ್ರ ಜಾಗ. ಇಲ್ಲಿ ಬಂದು ನಮ್ಮ ಹೊಟ್ಟೆಯಾಗಿ ಸಂಕ ಎಲ್ಲ ಕಳ್ಕೊಂಡು ನಮ್ಮ ಹೊಟ್ಟೆ ಕಿಸನ ಕಪ್ಪರ ಮುಖದ ಸುಟ್ಟ ಹೋಗ್ಬೇಕು. ಕಪ್ಪರ ಯಾಕೆ ಸುಟ್ಟ ಬರ್ತೈತೆ, ನನ್ನ ಹೊಟ್ಟೆಯಾಗಿ ಕಿಸ್ ಸುಟ್ಟ ಅಲ್ಲೇ ಹೋಗ್ಲಿ ಅಂತ. ಕಪ್ಪ ಸುಣ ಸುಡಂಗಿಲ್ರಿ, ಅದು ಉದಬತ್ತಿಗೂ ಒಂದು ಅರ್ಥ ಇದೆ, ಕಪ್ಪರಕ್ಕೂ ಒಂದು ಅರ್ಥ ಇದೆ, ತೆಂಗಿನಕಾಯಿಗೂ ಒಂದು ಅರ್ಥ ಇದೆ, ಎಲ್ಲದಕ್ಕೂ ಒಂದು ಅರ್ಥ ಇದೆ. ನಿನ್ನ ಹೊಟ್ಟೆಯಲ್ಲಿರ್ತಕ್ಕಂಥ ಮಸ್ತರವನ್ನ, ನಿನ್ನ ಹೊಟ್ಟೆ ಕಿಚ್ಚನ್ನ, ನಿನ್ನ ಸಿಟ್ಟನ್ನ, ನಿನ್ನ ಶಡವನ್ನ, ನಿನ್ನ ಅಹಂಕಾರವನ್ನ, ನಿನ್ನ ಗರ್ವವನ್ನ ಇಲ್ಲೇ ಸುಟ್ಬೇಕು. ಅದು ಕಪ್ಪರ ಸುಟ್ಟ. ಆಮೇಲೆ ಉದಿನ ಕಡ್ಡಿ ಅವ, ಉದಿನ ಕಡ್ಡಿ ಅಡ ಹಚ್ಚಿರ್ತೇವೆ, ಹಚ್ಚಿದ ಮೇಲೆ ಎಷ್ಟು ಚಂದ ವಾಸನೆ ಬರ್ತೈತಿ, ಆಹಾ ಅಂತೆ. ತಣ್ಣನ ತಾನು ಸುಟ್ಕೊಂಡ್ರೂ ಪರವಾಗಿಲ್ಲ, ಜಗತ್ತಿಗೆ ಒಳ್ಳೆ ಹೇಳಿ ಬರ್ಬಾರ್ದು.